अपया रमा अपया याकला रमा हिंग आट आड़ता नन कण्डी बट्टे कट्टी कत्ला बिट्टंग नन स्थिति इन्न निन्ना बिड़किल्ल नानु बिड़किल्ल निन्ना अप्पय्य नीन एनु हेळबेड नीन हेळिद्रे समाधान माड्तरे नानु केळोक्किल्ल रामोर् एल्लि होद्रु अम्मा ಒಂದು ನಿಮಿಷ ಬಂದೆ ಸದೈತೆ ಇದು ನೋಡಿ ಅಮ್ಮ ಅಮ್ಮ ನೀವು ನಮ್ಮ ಜೊತೆ ಪಟಾಕಿ ಹೊಡಿಕ್ ಬಿತ್ತೀರಾ ಬನ್ನಿ ಹೋಗಮ್ಮ ಪಟಾಕಿ ಹೊಡಿ ಇಲ್ಲಿ ನನ್ನ ಸೊಸೆ ಇಲ್ಲಿ ಜಾನಕಿ ಏನಮ್ಮ ನೀನು ಕೂಡ ನಿಮಗೋಸ್ಕರ ದೊಡ್ಡ ಮನೆ ಇದೆ ಇಡಿ ಊರೇ ಇದೆ ಎಲ್ಲ ಬಿಟ್ಟು ನೀವು ಹೀಗೆ ಇಲ್ಲ ಇನ್ನು ಒಂದು ಕ್ಷಣನು ನಿಮ್ಮನ್ನು ಬಿಟ್ಟು ನಾನು ಇರೋಕೆ ಸಾಧ್ಯನೇ ಇಲ್ಲ ಸರಿ ದೊಡ್ಡ ಮನೆ ಬರ್ದಿದ್ರು ಪರವಾಗಿಲ್ಲ ನೀವ್ ಎಲ್ಲಿದ್ದೀರೋ ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗಿ ಬನ್ನಿ ಹೋಗೋಣ ಬನ್ನಿ ರಮಣ 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 ನಿಮ್ ತಾವಿಂದ ತಗೊಂಡಾಗಿರೋ ಫ್ಲವರ್ ಪಾಟು ಸಿಡಿದ್ಬಿಡ್ತು ನನ್ನ ಹೆಂಡತಿ ಅದನ್ನ ಅಚ್ಚಕ್ಕೆ ಹೋಗಿ ಸಿಡ್ತು ಕೈ ಹಣೆ ಎಲ್ಲ ಗಾಯ ಆಗ್ಬಿಡ್ತು ಇದರಲ್ಲಿ ಸಿಡಿಯ ಮದ ಐತೆ ನೋಡಿ ರಮಣ ನಿಂಗಬೇಕಾ ಆಯ್ತಾಯ್ತು ಇದನ್ನ ಮಕ್ಕಳೆಲ್ಲ ತಕೊಂಡು ಹೋಗವ್ರೆ ಬೀರ್ನ ಹೋಗಿ ಅವ್ರನ್ನ ತಡೀರಿ ರಮಣ ಇಲ್ಲಾಂದ್ರೆ ದೊಡ್ಡ ಅನಾಹುತಾನೇ ಆಗೋಯ್ತು ತಗೋ ರಮಣ ನಾನು ಆಸ್ಪತ್ರೆಗೆ ಹೋಗ್ತೀನಿ ಅಪ್ಪಯ್ಯ ನಾನು ಈಗಲೇ ಹೋಗಿ ಎಲ್ಲರೂ ತಡಿಬೇಕು ನೀವು ಇಲ್ಲೇ ಇರಿ ನಾನು ಹೋಗ್ಬತ್ತೀನಿ ನೀವು ಇಲ್ಲೇ ಇರಿ ಅಪ್ಪಯ್ಯ ಬತ್ತೀನಿ ಅಡಿಲ್ಲ ಅಪ್ಪಯ್ಯ ನೀವು ಇಲ್ಲೇ ಇರಿ ನಮ್ಮರೆ ನೀವು ಅಪ್ಪಯ್ಯ ನೋಡ್ಕೊಳ್ಳಿ ಹಾಂ ಏಯ್ ಇಲ್ಲೇ ಮಂಜ ಬರ್ಲಾ
ಇವಾಗ ನಿಮ್ಮ ಜೊತೆ ಒಂದು ಹುಡುಗಿ ಪಟಾಕಿ ತಗೊಂಡಲ್ಲ ಅವರ ಮನೆಯಲ್ಲಿ ಸಿಂಧು ಮನೆನಾ ಇಲ್ಲೇ ಪಕ್ಕದ ಬೀದಿಲಿ ಸರಿ ಸರಿ ಹಾ ಥ್ಯಾಂಕ್ ಯು ಇದು ಕೊಡಿ ಇದು ಇನ್ನ ಕೊಡಿಬಿಡಿ ಹಾ ಆಯ್ತು ನಿಲ್ಸಿ ಅಚ್ಚಬೇಡಿ ನಿಲ್ಸಿ ಶಾಮಿ ಏನು ಹಾಕಿತ್ತಲ್ಲ ಅಂಗಡಿ ಅಲ್ಲಿ ತಗೊಂಡ್ರ ಪಟಾಕಿನ ಕುಡಿ ಅದು ಇದ್ರಲ್ಲಿ ಬಾಂಬದೆ ಏ ನಿಲ್ಸಿ 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 ಅಣ್ಣ ನೀವು ಅಲ್ಲಿ ತಗೊಂಡಿದ್ದಲ್ವಾ ತಗೊಂಡ ಸುಸು ಬತ್ತಿತಿ ಸಾಕು ನೀವು ಹೊಸ ತಂದಿನಿ ದೊಡಿಮ ಫ್ಲವರ್ ಪಾಟ್ ಸಿಡಿತಿದೆ ಅಂದರೆ ಇದು ತರೋವಾಗಲೇ ಹೀಗಿತ್ತ ಅಥವಾ ಯಾರೋ ಬೇಕಂತ ಇದನ್ನು ಮಾಡಿದಾರ ಜಾನಕಿ ಏನಮ್ಮ ಯೋಚನೆ ಮಾಡ್ತಿದ್ದೀರಾ ಏನೂ ಇಲ್ಲ ಮಾವ ನೀವು ಇಲ್ಲಿ ನಿಂತಿರೋ ಸರಿಗಿಲ್ಲ ಬನ್ನಿ ಹೋಗೋಣ ನೀನೇನು ಭಯ ಬೀಳ್ಬೇಡ ನಮ್ಮ ರಾಮ ಹೋಗಿದಾರಲ್ಲ ಅವ್ರನ್ನ ತಡೆದೇ ತಡಿತಾನೆ ಸರಿ ಮಾವ ಬನ್ನಿ ಒಬ್ಬರು ನೋಡ್ಕೋದ್ರೆ ಎಲ್ಲ ಮುಗ್ದಂಗೆ ಆಯಿತು ಆದ್ರೆ ಎಲ್ಲವ್ರು ಅಂತಾನೆ ಗೊತ್ತಾಯ್ತಲ್ವಲ್ಲ ಅಣ್ಣ ಎಲ್ಲ ಮುಗೀತಾ ಮುಕ್ಕಲ್ಲ ಬಾ ಹುಡ್ಕಮ್ಮ ನಮ್ ಜೊತೆ ಒಬ್ರಿದ್ರು ಅವ್ರನ್ನ ನಾನು ಇಲ್ಲೇ ಕೂಡಿಸಿದ್ದೆ ಎಲ್ಲ ಹೋದ್ರು ಅಯ್ಯೋ ಮಕ್ಕಳೇನಾದ್ರೂ ಪಟಾಕಿ ಹೊಡಿತಾ ಅಮ್ಮ ಇಷ್ಟೊತ್ತು ನಾ ಹೊಡೆದಿ ಸಾಕು ಇವಾಗ ನೀವು ಹೊಡಿದ್ರೆ ಚೆಂದಾಗಿರ್ತದೆ ತಾಳಿ ಹೊಡೀರಿ ಅಮ್ಮ ಏ ಇನ್ನೊಂದು ಕೊಡ ಅಮ್ಮ ಅಚ್ಚಿ ಅಮ್ಮ ಅಚ್ಚಿ ಅಮ್ಮ ಅಚ್ಚಿ ಅಮ್ಮ ಅಚ್ಚಿ ಅಮ್ಮ ಅಚ್ಚಿ ಅಮ್ಮ ಅಮ್ಮ ಪಟಾಕಿ ಹಚ್ಚಿಸಿದ್ದಾರೆ ಅಮ್ಮ ನಿಲ್ಸಿ ಏ ಮಂಜ ಅವರೇ ಕಲ್ಲ ಏ
ಕ್ಷಮಿಸಿ, ಗೊತ್ತಿಲ್ಲದೆ ಹೂಕುಂಡ ಜೊತೆ ಆಟಂ ಬಾಂಬ್ಗಳು ಸೇರ್ಕೊಂಡ್ಬಿಟ್ಟವೆ. ಸರಿ, ಆ ಟೈಮ್ಗೆ ಬಂದ್ರಿ ಸರ್. ಥ್ಯಾಂಕ್ ಯು ಸರ್. ಪರವಾಗಿಲ್ಲ, ಇನ್ಮ್ಯಾಕಿದ್ದ ಹೊಡಿಬೇಡಿ. ಹಾಂ ಸರಿ ಸರ್. ಏನು ಏಯ್, ಏನ್ಲ ಅಣ್ಣ, ಸಾಹೇಬ್ರಿಗೆ ಪಟಾಕಿ ಸಿಡಿದು ಕಣ್ಣಿಗೆ ಪಟ್ಟಾಗೈತಂತೆ. ಏನು ನಮ್ಮರೇ, ನಮ್ಮರೇ, ಅಪ್ಪ ಹಿಂಗೇನಾಯ್ತು? ಹಾ, ಏನೂ ಆಗಲ್ಲ, ಯೋಚನೆ ಮಾಡಬೇಡಿ. ನಮ್ಮರೇ, ಈಗಾಗಲೇ ಅಪ್ಪಯ್ಯ ಸ್ಯಾನೆ ನೊಂದ್ಕೊಬಿಟ್ಟವ್ರೆ. ನಿಮಗೆ ಗೊತ್ತಲ್ಲ, ಅವ್ರನ್ನ ಸಮಾಧಾನ ಮಾಡೋಕೆ ಆಯ್ತಿರ್ಲಿಲ್ಲ. ಈಗ ನೋಡಿದ್ರೆ ಅಮ್ಮನ ಕಾಪಾಡೋಕೆ ಹೋಗಿ ಅವರೇ ಪೆಟ್ ಮಾಡ್ಕೊಂಡವ್ರೆ. ನಮ್ಮರೆ, ಅಮ್ಮ ಇಲ್ಲಿ. ಅಮ್ಮ ಹೊರಗಡೆ ಹುಡುಗರು ನೋಡ್ಕೋತಿದ್ದಾರೆ. ನಮ್ಮವರೇ, ಡಾಕ್ಟ್ರೆ, ಅಪ್ಪ ಹೆಂಗವ್ರೆ? ಭಯ ಪಡೋಂಥದ್ದೇನಾಗಿಲ್ಲ, ಕಣ್ಣಿಗೆ ಪೆಟ್ಟಾಗಿದೆ, ಬಟ್ ಮೇಜರ್ ಇಂಜುರಿ ಅಲ್ಲ, ರೆಟಿನಾ ಸೇಫ್ ಆಗಿದೆ. ಆದರೆ ಇಂಪ್ಯಾಕ್ಟ್ ಜೋರಾಗಿರೋದ್ರಿಂದ ಟೆಂಪ್ರವರಿ ವಿಷನ್ ಲಾಸ್ ಆಗಿದೆ. ಅಂದರೆ ಅವ್ರ ಕಣ್ಣಿಗೆ ಬ್ಯಾಂಡೇಜ್ ಕಟ್ಟಿದ್ದೀನಿ. ಇನ್ನೆರಡು ದಿನ ಅವ್ರು ಬೆಳಕು ನೋಡಬಾರ್ದು, ಹುಷಾರಾಗಿ ನೋಡ್ಕೊಡಿ. ಸರಿ ಡಾಕ್ಟ್ರೆ. ಎಕ್ಸ್ಕ್ಯೂಸ್ ಮೇಡಮ್, ನೀವು ಸಾಹೇಬ್ರ ಬಗ್ಗೆ ನ್ಯೂಸಲ್ಲಿ ಹೇಳ್ಬೇಡಿ ಅಂತ ಹೇಳಿದ್ದಕ್ಕೆ ಅದನ್ನು ಸೀಕ್ರೆಟ್ ಆಗಿ ಇಟ್ಟಿದ್ದೀವಿ. ಈಗ ಅವರಿಗೆ ನಾರ್ಮಲ್ ಪೇಷಂಟ್ ಪ್ರೊಸೀಜರ್ ಮಾಡಬೇಕಾಗುತ್ತೆ. ಸೊ ನೀವು ಬಿಲ್ ಪೇ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ಬೋದು. ನಮ್ಮರೇ, ಪಟಾಕಿ ಅಂಗಡಿಲಿ ಬಂದಿದ್ದ ಕಾಸು ನಿಂತಾವ ಆಯ್ತಾ? ನಮ್ಮರೇ, ನೀವಿಲ್ಲೇ ರೀ, ನಾನೊಬ್ಬಟ್ಟು ಬಿಲ್ ಕಟ್ಟು ಬರ್ತೀನಿ. ರಾಮು ಅವ್ರು ಬರೋಷ್ಟರಲ್ಲಿ ಮಾವಂಗ್ ತಿಳಿಸ್ ಹೇಳಿ ಅವ್ರ ಕೈಲಿರೋ ಉಂಗ್ರನ ತೆಗೆಸ್ಬೇಕು. ರಾಮೋರ್ ಏನಾರು ನೋಡಿದ್ರೆ ಅವ್ರ ತಾಯಿ ನೆನಪಲ್ಲಿ ತುಂಬಾನೇ ದುಃಖ ಅನುಭವಿಸ್ತಾರೆ. ನೀನು ಮತ್ತೆ ಅದಕ್ಕೆ ಇಟ್ಟೆಲ್ಲ ಕಷ್ಟಪಟ್ಟು ದುಡ್ದಿದ್ನ ಹಿಂಗೆ ಒಟ್ಟಿಗೆ ತಂದು ಹಾಸ್ಪಿಟ್ಲಿಗೆ ಕೊಡ್ಬೇಕಾಯ್ತಲ್ಲ. ಅಲ್ಲಣ್ಣ, ಸಾಹೇಬ್ರ ತಾವು ಹೇಳಿದ್ದಿದ್ರೆ ಅವರೇ ಕೊಡೋರು ತಾನೇ, ಯಾಕೆ ಇಟ್ಟೊಂದು ಕಷ್ಟ ತಗತ್ಯ? ಲೇ ಪೆದ್ದ, ಹಂಗಂತ ಹೋಗಿ ಹೇಳ್ಗಿಳ್ಬಿಟ್ಟಿಯ. ನಿನ್ನ ಯಾಕೆ ಮೊದಲೇ ನಂಗೆ ಸ್ಯಾನೆ ಕಾಪ ಐತೆ, ಎಲ್ಲ ನಿನ್ನಿಂದಲೇ ಆದದ್ದು. ನಿನ್ನ್ಯಾರ್ಲ ನಾವಿರೋ ಜಾಗ ಅಪ್ಪಂಗೆ ತೋರ್ಸೋಕೆ ಹೇಳಿದವರು? ಏನು ದೊಡ್ಡ ಜೀವನಾಗ ಹೋಗಿ ಹೇಳ್ಬಿಟ್ಟ? ಇವಾಗ ನೋಡು, ಅಪ್ಪಯ್ಯ ಇಲ್ಲಿಗೆ ಬರ್ದೆ ಹೋಗಿದ್ರೆ ಹಿಂಗೆಲ್ಲ ಆಯ್ತಿತ್ತೆ ಇಲ್ಲ. ನಂಗೇನು ಗೊತ್ತಿತ್ತು, ಎಲ್ಲರೂ ಸಂದಾಕಿರಬೇಕು ಅಂತ ಆಸೆ ಪಟ್ಟೆ ತೆಪ್ಪ. ಅಲ್ಲಣ್ಣ, ನಾನು ಸಾಹೇಬ್ರಿಗೆ ನೀ ಎಲ್ಲಿದ್ಯಾನನ್ನ ಹುಡುಕಿ ಹೇಳ್ತೀವಿ ಅಂತ ಮಾತು ಕೊಟ್ಟಿದ್ದೆ. ನಂಗೆ ಕ್ಷಮಿಸ್ಬಿಡಣ. ಏಯ್ ಆಯಿತು, ಸಮಾಧಾನ ಮಾಡ್ಕೊಳ್ಳ, ಸಮಾಧಾನ ಮಾಡ್ಕ. ಏಯ್ ಅಳುಬೇಡ, ಸುಮ್ಕಿರ್ಲ. ಏಯ್ ಸುಮ್ಕಿರು. ಮತ್ತೆ ಈ ಬಿಲ್ ವಿಚಾರದ ಬಗ್ಗೆ
ಅಪವಿತ್ರ ಹೇಳೋಕೋಬೇಡ. ನಾವೇನಾರ ಅವ್ರ ತಾವು ಕಾಲ್ಸ್ ಕೇಳ್ಬಿಟ್ರೆ ಓ ಇವನಿಗೆ ಆಸ್ಪತ್ರೆ ಬಿಲ್ ಕಟ್ಟೋಕ್ಕೂ ಕಾಸಿಲ್ಲ, ಸ್ಯಾನೆ ಕಷ್ಟದಲ್ಲಿ ಅವನೇ ಅಂತ ನೊಂದ್ಕೊಂಬಿಡ್ತಾರೆ. ಹಾಂ ನೊಂದ್ಕೊಂಬಿಡ್ತಾರೆ ಸರ್. ಬಿಲ್ ಈ ಸೇಲ್ಗೆ ಬಿಟ್ಬಿಡು ಆಯ್ತಾ? ನಡಿ ಹೇಗೋ ನಾನು ಹೇಳಿದ್ದನ್ನ ಮಾವನೂ ಒಪ್ಕೊಂಡು ಉಂಗ್ರಾನ್ ತೆಗೆದಿಟ್ರು. ಅವ್ರಿಗೂ ರಾಮೋರ್ ಬಗ್ಗೆ ಯೋಚನೆ ಇದೆ. ಎಲ್ಲಿ ತಾಯಿ ಇನ್ನೂ ಬದುಕಿದ್ದಾರೆ ಅಂತ ಗೊತ್ತಾದ್ರೆ ರಾಮೋರ್ ಎಲ್ಲ ಕಡೆನೂ ಹುಡ್ಕೋಕ್ ಶುರು ಮಾಡ್ತಾರೆ ಅಂತ. ಇದು ಎಲ್ಲದರ ಹಿಂದೆ ಇರೋ ಗುಟ್ನೆನ ನಾನಾಗೆ ಕಂಡುಹಿಡಿಯೋವರೆಗೂ ರಾಮೋರ್ಗೆ ಇದನ್ನ ತಿಳಿಸೋದು ಬೇಡ. ನಮ್ಮಲ್ಲ ಬಿಲ್ ಕಟ್ಬಿಟ್ಟು ಬಂದಾಯ್ತು, ಇವಾಗ ಅಪ್ಪನ ಕರ್ಕೋಬೋದಂತೆ. ಅಪ್ಪಯ್ಯ ಮನೆ ಕಂಡವ್ರಾ? ಇಲ್ಲ ರಾಮೋರೆ, ನಾನೀಗಷ್ಟೇ ಮಾತಾಡ್ಸ್ಕೊಂಡು ಬಂದೆ, ಕರ್ಕೊಂಡು ಹೋಗ್ಬೋದಂತೆ.